हरे राम ईश्वर गुरुरात्मे मूर्ति विभागि व्याप्त व्यादेहाय दक्षिणा मूर्त नमः ಮೈಸೂರು ಮಹಾರಾಜರು ಮಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೃಷ್ಣರಾಜ ಅವರು ಕಟ್ಟಿದ್ದು ರಾಮರಾಜ್ಯವನ್ನು ಹಾಗಂತ ಗಾಂಧೀಜಿಯವರು ಹೇಳಿದ್ದಾರೆ ರಾಮರಾಜ್ಯಕ್ಕೆ ಇದೊಂದು ಉದಾಹರಣೆ ಅಂತ ಬಹಳ ಒಳ್ಳೆಯ ರಾಜ ಅಂತಹ ರಾಜ ಇದ್ದರೆ ಪ್ರಜಾಪ್ರಭುತ್ವ ಬೇಡ ರಾಜಪ್ರಭುತ್ವ ಒಳ್ಳೆಯದು ಅವರು ಜನರ ಜೀವನ ಸುಧಾರಿಸ್ಬೇಕು ಅನ್ನೋ ಕಾರಣಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳಂತಿರಿದ್ರು ಈ ಮೈಸೂರು ವಿಶ್ವವಿದ್ಯಾಲಯ ಕೂಡ ವಿಶ್ವೇಶ್ವರಿನವರ ಸಾಂಗತ್ಯದಲ್ಲಿ ಅವರ ಒಂದು ಸ್ವಪ್ನ ಅದು ನಿಜ ಆಗಿರೋಂಥದ್ದು ಹಳ್ಳಿ ಹಳ್ಳಿ ಶಾಲೆ ತೆಗಿತಾರೆ ಹಳ್ಳಿಗಳ ಜನರ ಸಂಸ್ಕೃತಿ ಸಂಸ್ಕಾರ ಎಲ್ಲ ಒಳ್ಳೆಯದಾಗಬೇಕು ಅನ್ನೋ ಆಸೆ ಅವರದ್ದು ಆ ಸಮಯದ ಒಂದು ದೃಷ್ಟಾಂತ ಅದು ಒಂದು ಸಾರಿ ಹಾಸನ ಕಡೆಗೆಲ್ಲೋ ಹೋಗಿದ್ರಂತೆ ಮಹಾರಾಜರು ಹಳ್ಳಿ ಕಡೆ ಜನರ ಭಾಷೆ ನೋಡಿದಾಗ ಅಯ್ಯೋ ಇದೇನು ವಿಪರೀತ ಗ್ರಾಮ್ಯವಾಗಿದೆಯಲ್ಲ ಅಂತ ಅರ್ಥ ಆಗದೇ ಇರೋಷ್ಟು ಗ್ರಾಮ್ಯತ್ವ ಇದೆಯಲ್ಲ ಅದರಲ್ಲಿ ಅಂತ ಅಂದ್ಕೊಂಡ್ರಂತೆ ನನಗೆ ಆಸ್ಥಾನ ವಿದ್ವಾನ್ ಗಂಗಾಧರ ಶಾಸ್ತ್ರಿಗಳನ್ನು ಕರೆದು ಕಳಿಸ್ಕೊಟ್ರಂತೆ ನೀವಲ್ಲಿ ಹೋಗಿ ಆ ಜನರ ಭಾಷೆ ಸುಧಾರಿಸಬೇಕು ಅಂತ ಪಾಪ ಶಾಸ್ತ್ರಿಗಳು ಪಂಡಿತ ಮಂಡಳಿ ಮಧ್ಯೆ ವ್ಯವಹಾರ ಅವರದ್ದು ಅಲ್ಲಿವರೆಗೂ ಆದರೆ ರಾಜಾಜ್ಞೆ ಆಗಿದೆ ಒಳ್ಳೆಯ ಉದ್ದೇಶ ಮರು ಮಾತಾಡಿದ್ರೆ ಸಿಹಿ ಹೋದರು ದೊಡ್ಡ ಶಾಸ್ತ್ರಿಗಳು ಅವರು ದೊಡ್ಡ ಪಂಡಿತರು ಭಾಷೆ ಸುಧಾರಿಸ್ಬೇಕು ಅಂತ ಹಾಸನದ ಹತ್ರ ಒಂದು ಹಳ್ಳಿ ಭಾಷೆ ಸುಧಾರಿಸ್ಬೇಕು ಅಂತ ಹೋಗಿದ್ದವರು ಒಂದು ಎರಡು ವರ್ಷ ನಾಲ್ಕು ವರ್ಷ ಕಳೆದು ಆ ಕಡೆಗೆ ಮಹಾರಾಜರು ಮತ್ತೊಮ್ಮೆ ಹೋಗೋ ಸಂದರ್ಭ ಬಂದಿತ್ತು ಆ ಹಳ್ಳಿಗೆ ಹೋಗಿದ್ರು ಸಭೆ ಸೇರಿತ್ತು ಇದ್ದಕ್ಕಿದ್ದರೆ ನೆನಪಾಯ್ತಂತೆ ಮಹಾರಾಜರಿಗೆ ಅಲ್ಲ ಶಾಸ್ತ್ರಗಳನ್ನ ಕಳಿಸಿದ್ನಲ್ಲ ಇಲ್ಲಿಗೆ ಜನರು ಭಾಷೆ ಸುಧಾರಿಸ್ಬೇಕು ಅಂತ ಶಾಸ್ತ್ರಗಳು ಎಲ್ಲಿ ಗಂಗಾಧರ ಶಾಸ್ತ್ರಗಳು ಎಲ್ಲಿ ಅಂತ ಮಹಾರಾಜರು ಒಂದು ಸಾರಿ ಕೇಳಿದ್ರು ಎರಡನೇ ಸತ್ತು ಕೇಳಿದಾಗ ಎಲ್ಲೋ ಮೂಲೆಯಿಂದ ಒಂದು ಸ್ವರ ಬಂತಂತೆ ಇಲ್ಲೇ ಇವನಿ ಬುದ್ಧಿ ಅಂತ ಇಲ್ಲೇ ಇವನಿ ಬುದ್ಧಿಯೇ ಕಥೆ ಒಂದು ಅಂದರೆ ಭಾಷೆಯ ಸುಧಾರಣೆ ಇಲ್ಲಿವರೆಗೆ ಬಂದಿತ್ತು ಅಂದರೆ ಭಾಷೆ ಎಲ್ಲ ಸುಧಾರಿಯಾಗಿ ಸುಧಾರಣೆಯಾಗಿ ಮನೆಗೆ ಶಾಸ್ತ್ರಗಳೇ ಸುಧಾರಣೆ ಆಗಿದ್ದರು ಅಂತ ಅಂದರೆ ಸಂಘದಿಂದ ಏನಾಗುತ್ತೆ ಅಂತ ದೊಡ್ಡ ಉದಾಹರಣೆ ಅದು ಯಾಕೆಂದರೆ ಅಲ್ಲಿ ಗಂಗಾಧರ ಶಾಸ್ತ್ರಗಳು ಒಬ್ಬರೇ ಆ ಹಳ್ಳಿಯಲ್ಲಿ ಎಲ್ಲರದ್ದು ಒಂದೇ ಭಾಷೆ ಮೆಜಾರಿಟಿ ಏನು ಇರೋದೇ ಅದು ಅಂತ ಇವ್ರೊಬ್ರೇ ಇರೋದು ಅಂತ ಹಾಗಾಗಿ ಮಾತಾಡಿ 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 ಕ್ರಮೇಣ ಶಾಸ್ತ್ರಗಳಲ್ಲ ಹೋಗ್ಬಿಡ್ತಾರೆ ಅದು ಹಾಗೇ ಅದು ಬಿಳಿಗೂ ಕಪ್ಪಿಗೂ ಜಗಳಾದರೆ ಬಿಳಿಯೂ ಕಪ್ಪಾಗೋ ಸಾಧ್ಯತೆ ಜಾಸ್ತಿ ಅಂತ ಕಪ್ಪು ಬಿಳಿಯಾಗೋ ಸಾಧ್ಯತೆ ಬಹಳ ಕಡಿಮೆ ಅಂತ ಹಾಗಾಗಿ ಬಿಳಿ ಕಪ್ಪಿನ ತಂಟಕ್ಕೆ ಹೋಗಬಾರದು ಕಪ್ಪಿನ ಪಾಡಿಗೆ ಕಪ್ಪನ್ನು ಬಿಟ್ಟು ನನ್ನ ಪಾಡಿ ನಾನು ಇರೋದು ಅಂತ ಥರ ಇರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಪಾಪ ಪರಿಧೋ ಪರಿದೋಹಿತ ಅನ್ನೋದಕ್ಕೆ ಪಾಪಿಗಳ ಸಂಘವನ್ನು ಬಿಡು ದೂರ ಅನ್ನೋದಕ್ಕೆ ಇದು ದೊಡ್ಡ ಒಂದು ಉದಾಹರಣೆ ಹೀಗೆ ಆಗೋದು ಆ ವಾತಾವರಣದಲ್ಲಿದ್ದಾಗ ಅದು ತಪ್ಪು ಅಂತ ಅನಿಸೋದಿಲ್ಲ ಸರಿ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಕಮ್ಮಿ ಹಣ್ಣದೊಂದು ಸುತ್ತಮುತ್ತ ಎಲ್ಲ ಅದೇ ನಡೀತಾ ಇದ್ದರೆ ಅದೇ ಸರಿ ಅಂತ ಅದೇ ನಿಜ ಅಂತ ಅನ್ಸುತ್ತೆ ಈಗ ನೋಡಿ ಇಲ್ಲಿ ಯಾರು ಮದ್ಯಪಾನ ಮಾಡ್ತಾರೆ ಅಂದರೆ ಛೇ ಅನಿಸುತ್ತೆ ಮಠದ ವಾತಾವರಣದಲ್ಲಿ ಇಲ್ಲಿ ವಾತಾವರಣದಲ್ಲಿ ಆದರೆ ನೀರಿಗಿಂತ ಜಾಸ್ತಿ ಅದನ್ನೇ ಸೇವಿಸುವಂಥ ಪ್ರದೇಶಗಳಿದ್ದಾವೆ ಅಥವಾ ಅಂಥ ಒಂದು ವಾತಾವರಣಗಳಿದ್ದಾವೆ ಅಲ್ಲಿ ಹೋದರೆ ತಪ್ಪು ಅಂತಲೇ ಅನಿಸೋದಿಲ್ಲ ಒಂದು ನಾಲ್ಕಾರು ದಿನವೋ ನಾಲ್ಕಾರು ತಿಂಗಳು ಬೇಡ ನಾಲ್ಕಾರು ವರ್ಷ ಕಳೆದ ಮೇಲೆ ಆದರೂ ಅವನು ಅಲ್ಲಿಗೆ ಹೋಗಬೇಕು ಅಂತ ಆ ಥರ ಆಗ್ಬಿಡುತ್ತೆ ನಿನ್ನೆ ರಾಮಾಯಣದ ಒಂದು ಉದಾಹರಣೆ ತೊಗೊಂಡಿದ್ದು ಈ ಪಾಪಿಗಳ ಸಂಘ ಅನ್ನೋ ಬಗ್ಗೆ ಒಂದು ಪಾತ್ರದ ಬೇಗ ತಗೊಂಡಿದ್ವು ನೀವು ಸಮಗ್ರವಾಗಿ ನೋಡಬೇಕು ರಾಮಾಯಣವನ್ನು ನೋಡಿದರೆ ಇದಕ್ಕೆ ಎಲ್ಲೆಲ್ಲೂ ಉದಾಹರಣೆ ಸಿಗುತ್ತೆ ಎಲ್ಲೆಲ್ಲಿ ನೆಮ್ಮದಿ ಕೆಟ್ಟಿದೆ ಎಲ್ಲೆಲ್ಲಿ ಹಾಲು ಹಾಳು ಆಗಿದೆ ಎಲ್ಲೆಲ್ಲಿ ಅಲ್ಲೆಲ್ಲೆಲ್ಲ ಇದಿದೆ ಅಂತ ಈ ಪಾಪಗಳು ಪರಿಧಿತ ಪಾಲನೆ ಆಗಿಲ್ಲ ಅಲ್ಲಿ ಪಾಪಿಗಳ ಸಂಘ ಇದೆ ಅಲ್ಲೆಲ್ಲ ಅಂತ ಅದೇ ಹಾಲು ಹಾಳಾಗೋದಕ್ಕೆ ಕೂಡ ಅದೇ ಕಾರಣ ತಾನೆ ಹಾಲು ಬೇರೆ ಯಾರು ಸಂಗನ ಮಾಡಿದರೆ ಹಾಳಾಗೋದಿಲ್ಲ ಅದು ನೀವು ಹಾಲಿಗೆ ಹಾಲನ್ನೇ ಸೇರಿಸಿ ಹಾಳಾಗೋದಿಲ್ಲ ಅದು ಆದರೆ ಹಾಲಿಗೆ ಹುಳಿ ಸೇರಿಸಿದ್ರೆ ಸ್ವಲ್ಪ ಸೇರಿಸಿದ್ರು ಕೂಡ ಹಾಳಾಗುತ್ತೆ ಅದು ಅಂತ ನಾನು ನೆನಪು ಮಾಡ್ಕೊಳ್ತಾ ಇದ್ದು ದಶರಥ ಚೆನ್ನಾಗಿದ್ನಲ್ಲಪ್ಪ ಏನು ಸುಖವಾಗಿದ್ದ ಏನು ರಾಮರಾಜ್ಯಕ್ಕಿಂತ ಮೊದಲು ದಶರಥ ರಾಜ್ಯ ಕೂಡ ಏನು ಭಾಳ ಕಡಿಮೆ ಇಲ್ಲ ರಾಮರಾಜ್ಯಕ್ಕಿಂತ ವರ್ಣನೆ ನೋಡಿದರೆ ಬಾಲಕಾಂಡದಲ್ಲಿ ರಾಮಾಯಣದ ಆರಂಭದಲ್ಲಿ ದಶರಥನ ರಾಜ್ಯ ಭಾರತದ ರಾಜ್ಯ ಹೇಗಿತ್ತು ಅಂತ ನೋಡಿದಾಗ ತುಂಬ 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 ಚೆನ್ನಾಗಿತ್ತು ಅವನ ಸ್ವಯಂ ಬದುಕು ಕೂಡ ಭಾಳ ಚೆನ್ನಾಗಿತ್ತು ಆದರೆ ಎಂಥ ದುರಂತ ಅವನಿಗೆ ಎಂಥ ದುರಂತ ಬಂತು ಎಂಥ ಹಿಂಸೆ ಅವನಿಗೆ ಕೊನೆಯಲ್ಲಿ ಅವನೊಬ್ರಿಗಲ್ಲ ಇಡೀ ಊರಿಗೆ ಬಂತಲ್ಲ ಅವನನ್ನೇ ಕಾರಣ ಮಾಡಿ ಬಂತು ಅವನೇ ತರ್ತಾನೆ ಇಡೀ ಊರಿಗೆ ದುಃಖವನ್ನು ಚಿಂತೆಯನ್ನು ನೋವನ್ನು ಇಡೀ ಊರಿಗೆ ತರ್ತಾನೆ ದಶರಥನೇ ರಾಮನನ್ನು ರಾಮನಂತ ರಾಮನನ್ನು ಕಾಡಕ್ಕೆ ಕಳಿಸ್ಕೊಡ್ತಾನೆ ಮಕ್ಕಳು ಮಕ್ಕಳೇ ಹಾಳಾದರೂ ಕೂಡ ಕೆಟ್ಟವರಾದರೂ ಕೂಡ ಮಕ್ಕಳು ಮಕ್ಕಳೇ ಬಾಂಧವ್ಯ ಹೋಗೋದಿಲ್ಲ ಅಂತಾರೆ ಆದರೆ ಒಬ್ಬ ಒಳ್ಳೆಯ ಮಗನನ್ನು ತನಗೊಂದೇ ಅಲ್ಲ ಇಡೀ ಊರಿಗೆ ಪ್ರಪಂಚಕ್ಕೆ ಒಳ್ಳೆಯವನು ಅಂಥವನನ್ನು ಕಾರಣ ಇಲ್ಲದೆ ಕಾಡಕ್ಕೆ ಕಳಿಸ್ತಾನೆ ಗುಣವಾನ್ ವೀರಪುತ್ರ ಪುತ್ರ ವಿವಾಹಸ್ಥಿತೆಯ ಗುಣವಂತನೂ ಹೌದು ಪರಾಕ್ರಮಶಾಲಿಯೂ ಹೌದು ಸಕಲ ರಾಜಗುಣ ಸಂಪನ್ನ ಕಾಡಿಗೆ ಕಟ್ಟಿದ್ನಲ್ಲ ಎಷ್ಟು ಕಷ್ಟ ಅಂದರೆ ಈಗ ನಮಗೆ ಅನ್ಯಾಯ ಆಗೋದು ಬಹಳ ಕಷ್ಟ ಆದರೆ ಗೊತ್ತಿದ್ದು ಗೊತ್ತಿದ್ದು ನಾವೇ ಅನ್ಯಾಯ ಮಾಡಬೇಕಾಗಿ ಬರುತ್ತಲ್ಲ ಅದರಂಥ ಹಿಂಸೆ ಬೇರೆ ಯಾವುದೂ ಇಲ್ಲ ಸಂಸ್ಕಾರ ಅಂತ ಮನಸ್ಸಾದರೆ ಅನ್ಯಾಯ ಎಷ್ಟು ದೊಡ್ಡ ಹಿಂಸೆಯೋ ಅನ್ಯಾಯ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಹಿಂಸೆಯಿಂದ ಅವನ ಕೈಯಿಂದ ಆಯ್ತಲ್ಲ ಅದು ಎಷ್ಟು ಪ್ರೀತಿ ಅವನಿಗೆ ರಾಮನ ಮೇಲೆ ಕೈ ಕೇಳಿ ಕೇಳ್ತಾ ಇದ್ದಾಳೆ ಏನು ವರ ಅಂತ ಹೇಳಿಲ್ಲ ವರ ಕೊಡು ವರ ಕೊಡು ಅಂತ ಅದಕ್ಕೆ ದಶರಥ ಹೇಳ್ತಾನೆ ಯಾವ ರಾಮನನ್ನ ಅಗಲಿ ಒಂದು ಮುಹೂರ್ತವೂ ನಾನು ಬದುಕಿರಲಾರೇನೋ ಆ ರಾಮನ ಮೇಲೆ ಆಣೆ ಕೇಳು ವರವನ್ನಂತ ಕೇಳಿದ್ದೇನು ರಾಮನನ್ನು ಅಗಲು ಅಂತ ವರ ಕೇಳಿದ್ದದಂತ ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿ ಯಾಕೆ ಹೀಗಾಯಿತು ಅಂದರೆ ಅಲ್ಲಿ ಕೌಸಲ್ಯನೂ ಇದ್ಲು ಸುಮಿತ್ರನೂ ಇದ್ಲು ಕೈಕೇಯಿನೂ ಇದ್ಲು ಮೂರು ಜನರು ಇದ್ದರು ಸಂಘ ಯಾರು ಜಾಸ್ತಿ ಆಯಿತು ದಶರಥನಿಗೆ ಅಷ್ಟೇ ಕಲ್ಮಶ ಉಳ್ಳ ಕೈಕೇಯಿಯ ಸಂಘ ಜಾಸ್ತಿ ಆಗಿದ್ದರಿಂದ ದಶರಥನ ಪತನ ಆಯಿತು ಅದಿಲ್ಲದ ದಶರಥನ ಪತನ ಆಗೋದಿಲ್ಲ ಪಶ್ಚಾತ್ತಾಪ ಪಶ್ಚಾತ್ತಾಪಿತಾನೆ ಕೌಸಲ್ಯ ದಾಸಿಯಾಗಿ ಬಂದಳು ಸಖಿಯಾಗಿ ಬಂದಳು ಮಂತ್ರಿಯಾಗಿ ಬಂದಳು ಎಷ್ಟು ರೂಪದಲ್ಲಿ ಬಂದಳು ತಿರಸ್ಕರಿಸಿದೆ ಆಕೆಯನ್ನು ನಿನಗಾಗಿ ಅಂತ ಕೈಕೇಯಿಗೆ ಜರಿತಾನೆ ಕೊನೆಯಲ್ಲಿ ಅವನು ಅಂದರೆ ಅವನು ಮಾಡಿಬಿಟ್ಟಿದ್ದಾನೆ ಅದನ್ನು ಅಂತ ಕೌಸಲ್ಯ ನಾರಿಸಿದೆ ಕೈ ನಾರಿಸಿದ್ದು ಹೃದಯಕ್ಕೆ ಹತ್ತಿರವಾಗಿ ಆತ್ಮಕ್ಕೆ ಹತ್ತಿರವಾಗಿ ಅದರಿಂದಾಗಿ ಅವನು ಪತನ ಆಯಿತು ಹಾಂ ಕೈ ಪತನ ಯಾಕಾಯಿತು ಅವಳು ಒಳ್ಳೆಯವಳೆ ಮಂಥರೆ ಬಂದು ರಾಮನಿಗೆ ಪಟ್ಟಾಭಿಷೇಕವಂತೆ ಅಂತ ಹೇಳಿದ್ರೆ ಕೊರಳ ಹಾರವನ್ನು ತೆಗೆದು ಮುತ್ತಿನ ಹಾರವನ್ನು ತೆಗೆದು ಮಂಥರೆಗೆ ಕೊಟ್ಟವಳು ಎಂತಹ ಪ್ರಿಯ ಹೇಳಿದೆ ಅವಳು ಸುಮಾರು ಇವಳಿಗೆ ಇವಳ ಬ್ರೈನ್ ವಾಶ್ ಮಾಡೋದಂದ್ರೆ ಒಳ್ಳೆ ಶಬ್ದ ಅಲ್ಲ ನಮ್ಮ ಪ್ರಕಾರ ಬ್ರೈನ್ ವಾಶ್ ಮಾಡಿದರೆ ಬ್ರೈನ್ ಶುದ್ಧ ಆಗಬೇಕು ಅದ್ಯಾಕೆ ಬ್ರೈನ್ ವಾಶ್ ಅನ್ನೋ ಶಬ್ದನ ಹಾಗೆ ಬಳಸ್ತಾ ಇದ್ದಾರೆ ಅದು ಒಳ್ಳೆಯದಕ್ಕೆ ಅಂದರೆ ಈ ಕೊಳೆ ತೊಳೆಯೋದಕ್ಕೆ ಆ ಶಬ್ದ ಬಳಸಬೇಕು ನಿಜವಾಗಿ ಅದು ವಾಶ್ ಮಾಡಿದ್ದಲ್ಲ ಅದು ಆ ಬ್ರೈನನ್ನೇ ಮಲಿನ ಮಾಡ್ತಾ ಇದ್ದಾಳೆ ಆದರೆ ಇವಳು ಹೇಳೋದೇನು ಭರತ ಆದ್ರೇನು ರಾಮ ಆದ್ರೇನು ರಾಮನೇ ಒಳ್ಳೇದು ಅಂತ ಯಾಕಂದ್ರೆ ಭರತ ಬೈತಿದ್ದ ತಾಯಿಗೆ ನಿನ್ನ ಚಂಡಿ ನಿನ್ನ ಸ್ವಾರ್ಥಿ ಅಂತೆಲ್ಲ ಭರತ ಬೈತಾಯಿರ್ತಿದ್ದ ಕೈಕೇಗೆ ಆದರೆ ರಾಮ ಒಂದು ಅಕ್ಷರ ಕೈಕೇಗೆ ನೋವು ಮಾಡ್ತಿರ್ಲಿಲ್ಲ ಗೌರವ ಕೊಡ್ತಿದ್ದ ಕೋಸಲಿಗಂತ ಹೆಚ್ಚಾಗಿ ನೋಡ್ತಾ ಇದ್ದ ಹಾಗಾಗಿ ಅವಳು ಹೇಳ್ತಾಳೆ ಭರತನೇನು ರಾಮನೇನು ರಾಮನೇ ಒಳ್ಳೇದು ಅಂತ ಅಂತಹ ಹಾಲು ಹಾಲು ಮನಸ್ಸಿನ ಕೈ ಕೈ ಕೈಕೇಯಿ ಹಾಳು ಮನಸ್ಸಿನ ಯಾಕದಲು ಸಂಘ ಮಂತ್ರೇ ಸಂಘ ಆ ಕೈ ಕೈಕೇಯಿ ಮಂತ್ರ ಸಂಘ ಮಾಡೋದ್ರ ಬದಲು ಕೌಸಲ್ಯ ಸಂಘನೇ ಮಾಡಿದರೆ ಕೌಸಲ್ಯನೇ ಆಪ್ತಳಾಗಿ ಮಾಡ್ಕೊಂಡಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ನಮಗೆ ರಾಮಾಯಣ ಸಿಗ್ತಿರ್ಲಿಲ್ಲ ಅಷ್ಟೇ ಪತನ ಎಲ್ಲ ಎಲ್ಲಾಯಿತು ಆ ಪಾತ್ರದ್ದು ಅಂತ ಪತನ ಆಗಿದ್ದು ಅಲ್ಲಿ ಹಿಂತ ಮಂತ್ರಿಯ ಸಂಘದಿಂದಾಗಿ ನೋಡಿ ಇದೇ ಕೈಕೇಯಿಯ ತಾಯಿಯ ಉದಾಹರಣೆಯನ್ನು ಕೈಕೇಯಿಗೆ ಕೊಡ್ತಾರೆ ದಶರಥನ ಮಂತ್ರಿಗಳು ಅಂತ ಕೈಕೇಯಿ ತಾಯಿ ಅದೇ ಕೆ ಕೈಯ್ಯ ರಾಜನ ಪತ್ನಿಯವಳು ಆ ರಾಜನಿಗೊಂದು ವರ ಇತ್ತಂತೆ ಒಬ್ಬ ಸಿದ್ಧ ಅವನಿಗೊಂದು ವರ ಕೊಡ್ತಾನೆ ಆ ರಾಜನಿಗೆ ಏನಂದರೆ ಈ ಕ್ರಿಮಿಕೀಟಗಳ ಮಾತು ಗೊತ್ತಾಗಲಿ ನಿನಗೆ ಅಂತ ವರ ಕ್ರಿಮಿಕೀಟಗಳ ಭಾಷೆ ಗೊತ್ತಾಗಲಿ ಅಂತ ರಾತ್ರಿ ರಾಜಾ ರಾಣಿ ಇಬ್ಬರು ಇದ್ದರು ಅಂತಃಪುರದಲ್ಲಿ ಶಯಾಗಾರದಲ್ಲಿ ಇರುವೆಗಳು ಏನೋ ಮಾತ್ರ ಕೊಡ್ತಾ ಇದ್ದಾವೆ ನುಗು ಬಂದುಬಿಡ್ತು ರಾಜನಿಗೆ ಅದು ನೋಡಿ ಪ್ರಶ್ನೆ ರಾಣಿ ಯಾಕೆ ನಗ್ಗೆ ಹೇಳು ಅಂತ ಹೇಳೋ ಹಾಗಿಲ್ಲವೆ ಅಂತೆ ಒಂದು ಗಂಟನದ್ದು ಹೇಳಲೇಬೇಕು ಅಂತ ಹೇಳಿದ್ರೆ ಸಾಯ್ತೇನೆ ಅಂತ ಹೆಂಡ್ತು ಏನು ಹೇಳಬೇಕು ಜೀವವಾ ಮಾವಾ ನೀ ಬದುಕು ಅಥವಾ ಸಾಯಿ ನನಗೆ ಇದನ್ನು ಹೇಳಬೇಕು ನೀನು ಅಂತ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಅವನು ರಾಜ ಸೀದಾ ಸಿದ್ಧನ ಹತ್ರ ನತ್ರವದಂತೆ ಹೀಗೆ ಬಂದಿದ್ದ ಪರಿಸ್ಥಿತಿ ಏನು ಮಾಡಲಿ ಅಂತ ಹೊರ ಕೊಟ್ಟವ್ರು ನೀವೇ ಹೇಳಿ ಅಂತ ಆ ಸಿದ್ಧ ಹೇಳಿದ ನಿನ್ನ ಮೊದಲ ಹೆಂಡತಿನ ಬಿಡು ಅಂತ ಯಾವ ಹೆಂಡತಿಗೆ ತನ್ನ ಮಾಂಗಲ್ಯದ ಬಗ್ಗೆ ಕಾಳಜಿ ಇಲ್ಲ ಅದಕ್ಕಿಂತ ಇಂಥ ಹಮ್ಮ ಮುಖ್ಯ ಆಗುತ್ತೆ ಅವಳು ಇಟ್ಕೊಂಡೇನು ನೀನು ಇಟ್ಕೊಂಡಿರೋದು ಮೃತ್ಯುವನ್ನೇ ಅಂತಾಯಿತು ಅಂತ ಮೊದಲು ಅವಳನ್ನ ಹೊರಗೆ ಅಂತ ರಾಮಾಯಣ ಒಡನೆ ಮಾಡುತ್ತೆ ಅವಳನ್ನು ತ್ಯಜಿಸಿ ಕುಬೇರನಂತೆ ಸುಖವಾಗಿದ್ದ ಆಮೇಲೆ ಅವನಂತ ಆ ರಾಜ ಅಂತ ಅದನ್ನು ದಶರಥ ಮಾಡ್ದೇ ಇದ್ದಿದ್ದರಿಂದ ದಶರಥ ಸತ್ತ ಅಂತ ಸಾವಿಗಿಂತ ದೊಡ್ಡ ದುಃಖ ಅನುಭವಿಸಿ ಕೊನೆಗೆ ಸಾವು ಅನ್ನೋದು ಒಂದು ರಿಲೀಫ್ ಅದಂತು ಹಾಗಾಗಿ ಹಾಗ ಅಂತ ಅಂಥ ಸಂದರ್ಭ ಬಂದು ಬಂದ್ಬಿಡ್ತು ದಶರಥನಿಗೆ ಅಂತ ಆಯಿತು ಅಲ್ಲಿಂದ ಮದುಕು ಹೋಗೋಣ ಮುಂದೆ ರಾಮಾಯಣದಲ್ಲಿ ಒಂದು ಕ್ಲಿಷ್ಟ ಪರಿಸ್ಥಿತಿ ಬರೋ ಜಲ್ಲಿ ಸೀತಾಫಲನ ಸಮಯದಲ್ಲಿ ಅದು ಯಾಕಾಯಿತು ಅಂದರೆ ಏನಿಲ್ಲ ಒಂದು ಕ್ಷಣ ಆಶ್ರಮದ ಮೇಲೆ ರಾಮಾಶ್ರಮದ ಮೇಲೆ ಆ ಪರಿಸರದಲ್ಲಿ ಮಾರೀಚನ ಗಾಳಿ ಬೀಸಿತು ಅಂತ ಮಾರೀಚನ ಗಾಳಿ ಬೀಸಿತು ಮೂರು ಜನ ಇದ್ದಾರೆ ರಾಮ ಸೀತೆ ಲಕ್ಷ್ಮಣ ಸೀತೆ ಮಾರು ಹೋದಳು ರಾಮ ನ್ಯೂಟ್ರಲ್ ಆಗಿದ್ದ ಬೇಕು ಅಂತಾಳಲ್ಲಪ್ಪ ಏನು ಕೇಳಿದವಳಲ್ಲ ಯಾವಾಗಲೂ ಕೊಟ್ಬಿಡೋಣ ಬಿಡು ಲಕ್ಷ್ಮಣ ವಿರೋಧವಾಗಿದ್ದ ಈಗ ನ್ಯೂಟ್ರಲ್ ಇದ್ದ ರಾಮ ಸ್ವಲ್ಪ ಒಲವು ಸೀತಾ ಕಡೆ ತೋರಿಸಿದ್ರಿಂದ ಅಂತಿಮವಾಗಿ ಮಾರೀಚನಿಗೆ ಬೇಕಾದ್ದಾಯ್ತು ಮಾರೀಚನ ಹಿಂದಿರುವ ರಾವಣನಿಗೆ ಬೇಕಾದ್ದಾಯಿತು ಕೊನೆಗೆ ಅಂತ ನೋಡಿ ಒಂದು ಕ್ಷಣ ಆ ಆ ಪಾಪಿಯ ಅಂದರೆ ಮಾರೀಚಾಯಿತಾನಲ್ಲ ಅವನು ಈಗ ನಿಜವಾಗಿ ಅವನಿಗೆ ಒಂದಷ್ಟು ಪಶ್ಚಾತ್ತಾಪ ಆಗಿದೆ ಆದರೂ ಮೊದ್ಲಿಂದ ಅವನು ಅದೇ ತಾನೆ ಅಂತ ಆ ಕಡೆಗೆ ಅವಳು ಮನಸ್ಸು ಹೊರದಿದ್ರಿಂದ ಅವಳು ಏನು ಕಳ್ಕೊಂಡ್ಳು ಅಂತ ಎಂಥ ಉದಾಹರಣೆಯಾಗಿ ನಿಂತಳು ಅಂತ ಎಂಥ ನೋವು ಅನುಭವಿಸಿಲ್ಲ ಅಂತ ರಾಮನನ್ನೇ ಅಗಲಬೇಕಾಯ್ತು ಅಂತ ಮಾರೀಚನ ಗಾಳಿ ಬೀಸಿದ ಸೀತೆಯ ಗಾಳಿ ಬೀಸ್ತು ಲಕ್ಷ್ಮಣನ ಮೇಲೆ ಅದರಿಂದಾಗಿ ಮುಂದೊಂದು ದಿನ ಅವನು ಕೂಡ ರಾಮನ ಅಗಲ್ಬೇಕಾಯ್ತು ಅಷ್ಟೇ ಕಾರಣಕ್ಕೆ ಅಂತ ಇದಾಗುತ್ತೆ ಅಂತ ಅಂದರೆ ಅವ್ರದ್ದು ನಾವು ನರಿ ಕಥೆ ಹಿಡಿದ್ವಲ್ಲ ಏನು ಅಂದರೆ ಆ ಕಕ್ಕೆಕಾಯಿ ಆ ಕಡೆ ತಲೆ ಹಾಕಿ ಮಲಗೋದಿಲ್ಲ ಅಂತ ಅನ್ಕೊಂಡಿದ್ದು ತಲೆ ಹಾಕಿ ಮಲಗಿದ್ರೆ ಏನು ತಪ್ಪು ಅಂತ ಅಷ್ಟು ಬದಲಾವಣೆ ಬಂತಲ್ಲ ಅದು ಕೊನೆಗೆ ಹೋಗಿ ತಲುಪೋದು ಕಕ್ಕೆಕಾಯಿ ಹೊಟ್ಟೆಗೆ ಹೋಗೋದ್ರಲ್ಲೇ ಮುಕ್ತಾಯ ಆಗೋದು ಅಂತ ಹಾಗೆ ಪಾಪಿಗಳ ಸಂಘ ಸ್ವಲ್ಪ ಹೆಚ್ಚು ಅಂತ ಅಲ್ಲ ಅಂತ ಅಷ್ಟೇ ಅಷ್ಟು ಅನರ್ಥ ಮಾಡ್ಬೋದು ಅಂತ ಒಂದು ಸರ್ತಿ ಆ ಜಿಂಕೆಯನ್ನು ನೋಡಿ ಮೆಚ್ಕೊಂಡಿದ್ದು ನನಗೆ ಬೇಕು ಅಂದ್ಕೊಂಡಿದ್ದು ಬೇಕೇ ಬೇಕು ಅಂತ ಹೇಳಿದ್ದು ಎಲ್ಲಿವರೆಗೂ ಹೋಯಿತು ಅಂತ ಹಾಗಾಗಿ ಇಷ್ಟವಾದ್ದೆಲ್ಲ ಒಳಿತು ಅಂತ ಅಲ್ಲ ಇಷ್ಟದಲ್ಲಿ ಕಷ್ಟ ಸೇರಿರಬಹುದು ನಮ್ಮ ಉದಾಹರಣೆ ನಮ್ಮ ಮಾಮೂಲಿ ಉದಾಹರಣೆ ಇದೆಯಲ್ಲ ಏನು ಸಕ್ಕರೆ ಕಾಯಿಲೆ ಬಂದವನಿಗೆ ಜಿಲೇಬಿ ಇಷ್ಟ ಆಗುತ್ತೆ ಆದರೆ ಜಿಲೇಬಿಯಲ್ಲಿ ಕಷ್ಟ ಇದೆ ಇಷ್ಟಕ್ಕಿಂತ ಜಾಸ್ತಿ ಕಷ್ಟ ಇದೆ ಅಲ್ಲಿ ಹಾಗಾಗಿ ಜಿಲೇಬಿ ಸಂಘ ಮಾಡಬಾರ್ದು ಸ್ವಲ್ಪ ತಾನೇ ನಿಂತು ಕೆಲವರು ಇಡ್ತಾರೆ ತಿಂದುಬಿಟ್ರಾಯ್ತು ಆಮೇಲೆ ಎರಡು ಮಾತ್ರ ಜಾಸ್ತಿ ತಗೊಂಡ್ರೆ ಆಯಿತು ಅಂತ ಒಳ್ಳೇದಲ್ಲ ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ದೂರ ಇಡು ಅಂತ ಅದನ್ನು ಅಂತ ಹಾಗೆ ಅಲ್ಲಿಂದ ಮುಂದಕ್ಕೆ ಹೋಗಿ ಈ ಮಾರೀಚ ಮಾರೀಚ ನಿಜವಾಗಿ ಈಗ ಅವನಿಗೆ ಭಾಳ ಒಳ್ಳೆಯ ಮನಸ್ಸು ಬಂದಿದೆ ಒಳ್ಳೆಯವನಾಗಿದ್ದಾನೆ ಅವನು ಮಾರೀಚ ಈ ಸೀತಾಪರಣದ ಮುಂಚಿನ ಹೊತ್ತಿದೆಯಲ್ಲ ರಾವಣ ಸೀತಾಪರಣಕ್ಕೆ ಸಹಕಾರ ಮಾಡುವ ಹೊತ್ತಲ್ಲಿ ಅವನು ಸಂತನಂಥ ಸ್ಥಿತಿಯಲ್ಲಿ ಆಶ್ರಮ ಕಟ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ ಮಾರೀಚ ಈ ಎಲ್ಲ ಬಿಟ್ಟು ಅವನ ಕಣ್ಣು ಮುಂದೆ ರಾಮ ಮಾತ್ರ ಬೇರೆ ಏನೂ ಇಲ್ಲ ಅಂತ ಒಂದು ಮನಸ್ಥಿತಿಗೆ ಬಂದಿದ್ದಾನೆ ಅದು ಅವನ ಪತನ ಆಯಿತು ನಾಶ ಅದು ಅವನು ನಾಶಕ್ಕೆ ಏನು ಕಾರಣ ಅಂದರೆ ಹಿಂದೆ ಮಾಡಿದ ರಾವಣನ ಸಹವಾಸ ಅಂತ ಎಂದೋ ಮಾಡಿದ ರಾವಣನ ಸಂಘ ಅಂತ ಆ ಭೂತ ಅಂದರೆ ಭೂತಕಾಲದ ಭೂತ ಅದು ಬಿಡಲೇ ಇಲ್ಲ ಅವನ ನಾನು ನಮಗೆ ಈ ಮಾರೀಚನ್ನು ನೋಡಿದರೆ ಇವರು ನೆನಪಾಗೋದು ಈ ಮಾಫಿಯಾ ಡಾನ್ಗಳೆಲ್ಲ ಇರ್ತಾ ಇವರು ರಿಟೈರ್ ಆಗಿ ಏನು ಸಾರ್ವಜನಿಕ ಜೀವನ ಮಾಡೋಕೆ ಬರ್ತಾರೆ ಅಷ್ಟೇ ಸರ್ತಿ ಅಂದರೆ ಎಲ್ಲರ ಜೊತೆ ನಾನು ಎಲ್ಲರಾಗಿ ಬದುಕಬೇಕು ಅಂದ್ಕೊಡ್ತಾರೆ ಅದು ಒಂದು ಕಾಲದಲ್ಲಿ ಅಂದರೆ ಆ ಬದುಕು ಬದುಕೇ ಅಲ್ಲ ಅದು ನಿತ್ಯ ಭಯ ಅಲ್ಲಿ ಒಂದೋ ಕೊಲ್ಲಬೇಕು ಅಥವಾ ಕೊಲ್ಲಿಸ್ಕೊಳ್ಬೇಕು ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಅಷ್ಟೇ ಬದುಕು ಅವರದ್ದು ಅಂತ ಆ ಬದುಕನ್ನು ಬದುಕಲಾರದೆ ಅವರು ಸಹಜ ಬದುಕನ್ನು ಬದುಕಬೇಕು ಅಂತ ಇಷ್ಟಪಟ್ಟು ಬಂದರೆ ಇವರು ಬಿಟ್ಟರು ಕೂಡ ಅದು ಇವ್ರನ್ನ ಬಿಡೋದಿಲ್ಲ ಅಂತ ಅದಿವ್ರನ್ನ ಹಿಂಬಾರಿಸ್ಕೊಂಡು ಬರುತ್ತೆ ಅಂತ ಭೂತ ಅಂತ ಭೂತಕಾಲದ ಭೂತ ಅಂತ ಈ ಮಾರುಚಿನ ಕಥೆ ಅಂತದ್ದು ಅವನು ಈಗ ಬಿಟ್ಟು ಒಳ್ಳೆಯನಾಗಬೇಕು ಅಂತ ಹೊರಟಿದ್ದಾನೆ ಆದರೆ ಆ ಭೂತ ಬಿಡಲೇ ಇಲ್ಲ ಅಂತ ರಾವಣನೆಂಬ ಭೂತ ಬಿಡಲೇ ಇಲ್ಲ ಅಂತ ಆತನನ್ನು ರಾವಣನೆಂಬ ಭೂತ ಅನ್ನೋಕ್ಕಿಂತಲೂ ಇವನದ್ದೇ ಭೂತಕಾಲ ಅಂತ ಮಾರುಚಿನದ್ದೇ ಭೂತಕಾಲ ಅವನನ್ನು ಬಿಡಲೇ ಇಲ್ಲ ಅಂತ ರಾವಣನ ಸಹವಾಸ ಮಾಡಿದ್ದು ಆ ಸಮಯದಲ್ಲಿ ಅದನ್ನು ನಾಶ ಮಾಡಿಯೇ ಕೈಬಿಟ್ಟಿತ್ತು ಕೊನೆಗೆ ಅಲ್ಲಿವರಿಗೆ ಅದು ಮುಕ್ತಿ ಇಲ್ಲ ಅಂತ ಮತ್ತೊಂದು ಕೆಟ್ಟ ಕೆಲಸಕ್ಕಾಗ ಹಾಳಾಗೋಗುವಂಥ ನಾಶವಾಗಿ ಹೋಗುವಂತ ಒಳ್ಳೇದಕ್ಕಾಗಿ ಆದರೆ ಜಟಾಯುವಿನಂಥ ಮರಣ ಬಂದರೆ ಇದು ಬೇರೆ ವಿಷಯ ಅದು ಅದಲ್ಲ ಇದು ಕೆಟ್ಟ ಕೆಲಸಕ್ಕಾಗಿ ಹಾಳಾಗೋಗುವಂಥ ಅದನ್ನು ಮಾಡಿದ ತಪಸ್ಸಿಗೆ ಫಲ ಏನು ಅಂದರೆ ರಾಮನ ಬಾಣದಿಂದ ರಾಮನ ಮುಂದೆ ಮರಣವಾಗಿ ಮುಂದೆ ಗತಿ ಅಂತ ಅದು ಈಗ ಮಾಡಿದ ರಾಮನ ಸಹವಾಸದ ಫಲ ಅಂದರೆ ರಾಮನ ಒಂದು ಎರಡು ಮೂರು ಸತಿ ರಾಮನ ಕೈಲಿ ಪೆಟ್ಟು ತಿಂದಿದ್ದು ಅವನನ್ನು ನೋಡಿದ್ದು ಮನಸ್ಸಲ್ಲಿ ಒಂದು ಚಿತ್ರ ಇದ್ದಿದ್ದು ಇದಕ್ಕೆಲ್ಲದಕ್ಕೆ ಫಲ ಏನು ಅಂದರೆ ಮುಂದೆ ಒಳ್ಳೆಯದಾಗುವಂಥ ಒಂದು ಫಲ ಬಂತು ಗತಿ ಉತ್ತಮ ಅಂತ ರಾಮಾಯಣ ಹೇಳುತ್ತೆ ಬಾಣದಿಂದಾಗಿ ಉತ್ತಮ ಪ್ರಾಪ್ತ ಪ್ರಾಪ್ತಾಯಿತು ಅಂತ ಮಾರೀಚನೆಗೆ ಹ್ಞೂ ರಾವಣ ಹಾಳಾಗಿದ್ದೆ ಯಾಕೆ ಪ್ರಹಸ್ತನ ಸಹವಾಸದಲ್ಲಿ ನೀ ರಾವಣನ ಬಾಲ್ಯವನ್ನು ನೋಡಿದರೆ ಒಂಥರ ಸ್ವಲ್ಪ ಒಳ್ಳೆತನ ಕಾಣುತ್ತೆ ಅಲ್ಲೂ ಅಂತ ಅವನ ಅಜ್ಜ ಅವನಿಗೆ ಸಲಹೆ ಕೊಡ್ತಾನೆ ರಾವಣನ ತಾಯಿ ತಂದೆ ಸುಮಾಲಿ ಸಲಹೆ ಕೊಡ್ತಾನೆ ಕುಬೇರನದ್ದಾಗಿತ್ತು ಲಂಕಾರ ಆ ಸಮಯದಲ್ಲಿ ಭಾಳ ಅವನು ನೀನು ಏನೂ ಇಲ್ವಲ್ಲ ಲಂಕಾ ರಾಜ್ಯ ಕಿತ್ಕೊನೇನು ಅಂತ ಸಲಹೆ ಕೊಡ್ತಾನೆ ಅವನ ಅಜ್ಜ ರಾವಣನಿಗೆ ಅದಕ್ಕೆ ವಿದ್ಯೇಶೋ ಗುರುರ್ಮಮ ಅಂತ ನನ್ನ ಗುರು ಅವನು ಅಂತ ಕುಬ ಅಣ್ಣ ಅಣ್ಣ ಆಗಬೇಕು ಅವನಿಗೆ ತಂದೆ ಒಬ್ಬನೇ ಕುಬೇರ ಮತ್ತು ರಾವಣ ಇಬ್ಬರಿಗೂ ತಾಯಿ ಬೇರೆ ಹಾಗಾಗಿ ದೊಡ್ಡಣ್ಣ ಆಗಬೇಕು ಅವನು ಅವನು ನನ್ನ ಗುರು ಅಂತ ಅವನ ಸಂಪತ್ತು ನಾನು ಕಿತ್ಕೊಳ್ಳಲೇ ಅಂದವನು ಹಾಳಾಗಿದ್ದ ಹಾಗೆ ಅಂದರೆ ಅದೇ ಸುಮಾರು ಅದೇ ವಯಸ್ಸಿನ ಪ್ರಹಸ್ತ ಸಿಕ್ಕಿದಾಗ ಮಾವಾಗಬೇಕು ಆಗೋದಕ್ಕೆ ಅವನಿಗೆ ಪ್ರಹಸ್ತ ಮರೀಚ ಅಲ್ಲ ರಾಮಾಯಣ ದೃಷ್ಟಿಯಿಂದ ಅವನು ಮರೀಚನ ಜಾತಿಯೇ ಬೇರೆ ಯಕ್ಷವನು ಮರೀಚ ಮೂಲತಃ ಮತ್ತೆ ರಾಕ್ಷಸ ಅದು ಎಷ್ಟು ಶಾಪ ಅದು ರಾಕ್ಷಸಬಹುದು ಶಾಪದಿಂದ ರಾಕ್ಷಸ ಆಗಿದ್ದವನು ಇವನು ಮಾವನೇ ಇವನು ಅವನಿಗೆ ಹಚ್ಚು ಕೊಟ್ಟು 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 ಅವನ ತಲೆ ಕೆಡಿಸಿ ಅಣ್ಣನ ಆಸ್ತಿ ಮೇಲೆ ಬಿತ್ತು ಆದರೂ ಸ್ವತಃ ಹೋಗಿ ಕೇಳೋದಕ್ಕೆ ಅವನಿಗೆ ಮನಸ್ಸು ಇಲ್ಲ ನೀನು ಹೋಗಿ ಕೇಳು ನನ್ನ ಪರವ ನೀನು ಹೋಗಿ ಕೇಳು ಅಂತ ಪ್ರಾಸ್ತ ಕೇಳ್ದಾನೆ ಕುಬೇರಿನಲ್ಲಿ ಲಂಕೆ ತನಗೆ ರಾವಣನಿಗೆ ಬರಬೇಕು ಅನ್ನೋದು ಅನ್ನೋ ರೀತಿಯಲ್ಲಿ ಅವನು ಪ್ರಾಸ್ತ ಹೋಗಿ ಮಾತಾಡ್ತಾನೆ ಅವ ಅಣ್ಣಾದರೂ ಎಂಥವನವನು ಹುಟ್ಟ ಬಟ್ಟಲ್ಲಿ ಎದ್ದು ಹೋದಂತೆ ನನಗೂ ಅವನಿಗೂ ಪಾಲಾಗಿಲ್ಲ ಅವನಿಗೆ ಇದು ಬೇಕಂತ ಅವನು ಇಟ್ಕೊಳ್ಳಿ ಅಂತೇಳಿ ಕುಬೇರ ಎದ್ದು ಹೋದಂತೆ ಅಲ್ಲಿಂದ ಲಂಕೆಯಿಂದ ಅಂದ ಇದು ರಾವಣನ ಕತೆ ಇನ್ನು ವಾಲಿ ಅಲ್ಲಿವರೆಗೆ ಚೆನ್ನಾಗಿದ್ದ ಎಲ್ಲಿವರೆಗೆ ರಾವಣನ ಸಹವಾಸ ಅಂತ ಅಲ್ಲಿವರಿಗೆ ಬರಲ್ಲ ಪರಮಾದರ್ಶಗಳಾಗೇ ಇದ್ದವರು ಎಂಥ ರಾಜನಾಗಿದ್ದ ವಾಲಿ ವಾಲರಂದ ಸಂಘಟನೆ ಮಾಡಿ ತಮ್ಮನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬಹಳ ಎಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿ ನಿಜವಾಗಿಯೂ ಅವನು ದೊಡ್ಡ ರಾಮ ಸಾಹಕ್ಕೆ ಆಗಲಿಕ್ಕೆ ಆಗಲಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದ್ದವನು ಆದರೆ ಆದರೆ ನಿಜವಾಗಿದ್ದ ಜಗಳ ರಾವಣನಿಗೂ ಅವನಿಗೂ ಸ್ವತಃ ರಾವಣ ಸಖ್ಯಕ್ಕೆ ಕೈ ಚಾಚಿದ ಇವನು ಹಾ ಅಂದ ಸಖ್ಯ ಯಾವಾಗ ಆಯಿತು ಅವರಿಬ್ಬರ ಮಧ್ಯದಲ್ಲಿ ಅವನು ಬುದ್ಧಿ ಕೆಟ್ಟಿತು ರಾವಣನದ್ದು ಮುಂದೆ ಸುಗ್ರೀವನನ್ನು ಹೊರನೋಕಿ ಅವನ ಯೌವರಾಜ್ಯ ರಾಜ್ಯ ರಾಜ್ಯಕ್ಕೆ ಅವನು ಅರ್ಧ ಅಧಿಕಾರಿ ನಿಜವಾಗಿ ಅಂದರೆ ಹೆಚ್ಚು ಕಡಿಮೆ ಹಾಗೆ ಇದ್ದವರು ಅವರಿಬ್ಬರು ಕೂಡ ಅಂತ ಅರ್ಧರ್ಧ ಅನ್ನೋ ಹಾಗಿದ್ದವರು ಅವನ ಪತ್ನಿಯನ್ನು ಕೂಡ ಅರಮನೆಯಲ್ಲಿ ಇರಿಸ್ಕೊಂಡು ಅವನನ್ನು ಹೊರಹೋಗ್ತಾನಲ್ಲ ಈ ಬುದ್ಧಿ ಕಲ್ತಿದ್ದು ಎಲ್ಲಿಂದ ಅಂದರೆ ರಾವಣನಿಂದ ಅವನೊಂದು ಬಾಲಿಯಿಂದ ಹೀಗೆ ನೀವು ರಾಮಾಯಣದಲ್ಲಿ ಎಲ್ಲೆಲ್ಲಿ ಪಾತ್ರಗಳ ಪತನವನ್ನು ಕಾಣ್ತೀರಿ ಅಲ್ಲಲ್ಲಿ ಇಂಥದ್ದೊಂದಿದೆ ಇದಿಲ್ಲದೆ ಆಗಿಲ್ಲ ಅದೊಂದು ಇದ್ದೇ ಆಗಿರೋದು ಅಂತ ಯಾವ್ಯಾವ ಪಾತ್ರಗಳ ಪತನವನ್ನು ಕಾಣ್ತೀರಿ ಆಯಾ ಪಾತ್ರಗಳ ಪಕ್ಕದಲ್ಲಿ ಇಂಥದ್ದೊಂದು ಪಾತ್ರ ಬಂದಿದೆ ತನ್ನ ನೆರಳನ್ನು ಅದು ಚಾಚಿದೆ ಒಳ್ಳೆ ಪಾತ್ರದ ಮೇಲೆ ಹಾಗಾಗಿ ಒಳ್ಳೆಯವಳ ದಶರಥ ಒಳ್ಳೆಯವಳು ಕೈಕೇಯಿ ಸೀತೆ ಏನು ಹೇಳೋದು ಸೀತೆ ಬಗ್ಗೆ ಲಕ್ಷ್ಮಣ ವಾದಿ ಕೂಡ ಬಹಳ 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 ಒಳ್ಳೆಯವನು ರಾವಣನು ಒಳ್ಳೆಯವನಾಗಿದ್ದ ಮೊದಲು ಹೀಗೆ ಈ ಎಲ್ಲ ಪಾತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿನ್ನೆ ಅದೇ ಕುಂಭಕರ್ಣನ ಬಗ್ಗೆ ನಿನ್ನೆ ಸ್ವಲ್ಪ ಭಾಳ ಗಡಿಬಿಡಿ ಇತ್ತು ಅವಸರ ಇತ್ತು ವಿವರಿಸಲಿಕ್ಕೆ ಆಗಲಿಲ್ಲ ಒಂದೇ ಒಂಚೂರು ನಿಮಗೆ ಹೇಳ್ತೀವಿ ಅದನ್ನ ಕುಂಭಕರ್ಣನ ಆ ಕೊನೆ ಸನ್ನಿವೇಶವನ್ನು ರಾಮಾಯಣದ ಹೇಳೋ ರೀತಿ ಹೇಳ್ತೀವಿ ಹೇಗಿತ್ತು ಕೊನೆ ಯುದ್ಧ ಅಂತ ಆ ಸನ್ನಿವೇಶ ಅಂತ ಅಲ್ಲಿ ನಿಮಗೆ ನಿನ್ನೆನೂ ಹೇಳಿದ ಹಾಗೆ ಮಂತ್ರಾಲೋಚನೆ ಮಾಡುವಾಗ ರಾವಣ ಕುಂಭಕರ್ಣನ ಕೇಳ್ತಾನೆ ಈಗೇನು ಮಾಡೋದು ಹೇಳು ಅಂತ ಏನು ಕೇಳ್ತೀಯ ನೀನು ಮೊದಲೇ ಕೇಳಬೇಕಾಗಿತ್ತು ನೀನು ಸೀತಾಪರಣಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು ಈಗೇನು ಕೇಳೋದು ನೀನು ಮೊದಲು ಮಾಡೋ ಕೆಲಸ ಆಮೇಲೆ ಆಮೇಲೆ ಮಾಡೋ ಕೆಲಸ ಮೊದ್ಲು ಮಾಡ್ತಾರೆ ಆಗಲೇ ಕೇಳಿದ್ರು ಹೇಳ್ತಿದ್ದೆ ನೀನು ನೀನು ಮಾಡಬೇಡ ಈ ಕೆಲಸನ ಅಂತ ಅವನು ಅಂತ ಎರಡನೇ ಸಾರಿ ರಾಮನ ಕೈಯಲ್ಲಿ ಸೋತು ಬಂದ ರಾವಣ ಕುಂಭಕರ್ಣನ ನೆಬ್ಬಿಸ್ತಾನೆ ನನಗೆ ನೀನೇ ಗತಿ ಈಗ ಆಗಲೂ ಜರಿದವನು ಅಣ್ಣನ ನಾನು ತಪ್ಪು ಮಾಡ್ತಾ ಇದ್ದೀಯಾ ನೀನು ಜರಿದವನು ಆದರೆ ಅಣ್ಣನ ಅಪ್ಪಣೆಯನ್ನು ಮೀರಲಾರದೆ ಅದೇ ಅವನ ದೌರ್ಬಲ್ಯ ಯುದ್ಧಕ್ಕೆ ಹೋದ ನೋಡಿದ್ರೆ ಯುದ್ಧದಲ್ಲಿ ಅವನು ನಿಜವಾಗಿ ಅಂತ ಅನ್ಸುತ್ತೆ ಅವನು ಅವನು ಇಡೀ ಪಾತ್ರ ಅಂದರೆ ಹೊರನೋಟಕ್ಕೆ ಹಾಗೆ ಅನ್ಸುತ್ತೆ ಆ ಪಾತ್ರ ಬೃಹದಾಕಾರದ ವಿಕಾರ ರೂಪ ಅದು ಕುಂಪಕಣ್ಣದ್ದು ಅದೇ ಅವನು ಎದ್ದು ಕೂಡಲೇ ಈ ಬೆಡ್ ಕಾಫಿ ಕುಡಿತಾರಲ್ಲ ಹಾಗೆ ಒಂದು ಎರಡು ಸಾವಿರ ಗಡಿಗೆಯಷ್ಟು ಮದ್ಯವನ್ನು ಕುಡಿದ ಅಂತ ಬರುತ್ತೆ ರಾಮಾಯಣದಲ್ಲಿ ಎದ್ದು ಕೂಡಲೆ ಅಂತ ಆ ಪಾತ್ರದ ಬಗ್ಗೆ ಏನಾದರೂ ಒಳ್ಳೆ ಭಾವನೆ ಬರುತ್ತೆ ಅಂತ ಆ ಮದ್ಯದ ಜೊತೆಗೆ ಮಾಂಸ ಸೇವನೆ ಮಾಡಿದ ಅಂತ ಅದು ಪ್ರಮಾಣ ಹೇಳಿ ಪ್ರಯೋಜನ ಆದ್ರೆ ಅಂದರೆ ಆ ರೀತಿಯಲ್ಲಿದೆ ಅದೆಲ್ಲ ಅಂತ ಅದನ್ನೇ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತ ಅಂದ್ಕೊಳ್ಳಿ ಇಡೀ ಅವನು ವರ್ಣನೆ ಎಲ್ಲೂ ನಮ್ಗೆ ಮೇಲೆ ಒಂದು ಒಳ್ಳೆ ಚಿತ್ರ ಬರೋ ತರಹ ಇಲ್ಲ ಅಂತ ರಾಮಣನಲ್ಲೂ ಹೇಳಿ ಬಂದಿರ್ತಾನೆ ರಾಮನನ್ನು ವಧಿಸ್ತೇನೆ ಲಕ್ಷ್ಮಣನನ್ನು ವಧಿಸ್ತೇನೆ ಕಪಿಗಳನ್ನೆಲ್ಲ ತಿಂದ ಹಾಕ್ಬಿಡ್ತೇನೆ ಹೀಗೆಲ್ಲ ಸ್ವಲ್ಪ ನಮಗೆ ಕೇಳೋಕೆ ಕಷ್ಟ ಆಗೋಂಥ ಮಾತುಗಳನ್ನೆಲ್ಲ ಆಡಿ ಬಂದಿರ್ತಾನೆ ಅಲ್ಲಿ ಯುದ್ಧದಲ್ಲಿ ಕೂಡ ಉಳಿದವರೆಲ್ಲ ನಿನ್ನೆ ನಾವು ಹೇಳಿದಾಗೆ ದಿಕ್ಕಾಪಾಲಾಗಿ ಬೋಡಿದ್ರು ಅವನನ್ನು ಎದುರ್ಸೋಕ್ಕಾಗಿಲ್ಲ ಅವನು ಯುದ್ಧ ಎಲ್ಲ ಭಾಳ ಸರಳ ತಿನ್ಬಿಡು ತಗೊಂಡು ಅಂತಷ್ಟೇ ಅವನು ಯುದ್ಧ ಅಂದರೆ ಅಲ್ಲಿ ಮತ್ತು ಪೆಟ್ಟು ಕೊಟ್ಟು ಅದೆಲ್ಲ ಏನಿಲ್ಲ ಅಂತ ತಿಂದುಬಿಡು ಅಂತ ಒಂದು ಸರ್ತಿಗೆ ಇನ್ನೂರು ಮುನ್ನೂರು ಜನ ತೊಗೊಂಡು ಬಾಯಿ ಬಾಯಿ ಹಾಕಿಕೊಡ್ತಿದ್ದಾನೆ ಕಪಿಗಳನ್ನು ದೊಡ್ಡ ದೊಡ್ಡ ಕಪ್ಪಿಗಳನ್ನು ಅವ್ರನ್ನೆಲ್ಲ ಅಂತ ಆ ಕಪಿಗಳು ಮೂಗು ಕಿವಿಯಿಂದ ಹೊರಗೆ ಬರ್ತಾಯಿದ್ರು ಅಂತ ರಾಮಾಯಣದಲ್ಲಿ ವರ್ಣನೆ ಇದೆ ಅಂತ ಅಂದ್ ಅಂತಂತಹ ದೊಡ್ಡ ದೊಡ್ಡ ಕಿವಿ ಮೂಗು ಎಲ್ಲ ಇದ್ದ ಅಂತ ಅವನು ಅದೇ ಕೋಟೆಯನ್ನು ದಾಟಿ ಬಂದ ಅಂತ ಬಾಗಿಲು ತಕೊಂಡು ಬಂದಿದ್ದಲ್ಲ ಬಾಗಿಲು ಅವನಿಗೆ ಅನುಕೂಲ ಆಗೋದಿಲ್ಲ ಹೊರಗೆ ಬರೋಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಕಾಲಿಂದ ಕೋಟೆ ದಾಟ್ಕೊಂಡು ಹೊರಗೆ ಬಂದ ಅಂತ ರಾಮಾಯಣ ಮಾಡುತ್ತೆ ಇಂಥ ಅದೊಂದು ಪಾತ್ರ ರಾಮಾಯಣದಲ್ಲಿ ಎಲ್ಲ ಇಡೀ ಕಪ್ಪಿಸೇನೆ ಕಪ್ಪಿಸೇನೆ ಎಲ್ಲ ನಾಯಕರು ಸೋತು ಓಡಿ ಓಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಗ ರಾಮನೇ ಸ್ವಯಂ ನಿರ್ಧಾರ ಮಾಡ್ತಾನೆ ರಾಮನಿಗೆ ಶರಣಾಗ್ತಾರೆ ಎಲ್ಲರೂ ಕೂಡ ಈಗ ನೀವೇ ಬೇರೆ ದಾರಿ ಇಲ್ಲ ಅಂತ ಧನುಷ್ಠಿ ಅಂಕಾರ ಮಾಡ್ತಾನೆ ರಾಮ ಅದು ಯುದ್ಧಾಕುಮಾನ ಅದು ಧನುಷ್ಠಿಅಂಕಾರ ಅಂದ್ರೆ ಅದು ಕುಂಭಕರ್ಣನಿಗೆ ಕೇಳಲೇಬೇಕು ನಾನಿ ಆ ಕೇಳಬೇಕು ಕಿವಿ ಬಿ ಇರೋನಿಗೂ ಕೂಡ ಇದು ಕುಂಭಕರ್ಣ ಆಗಿದ್ದರೆ ಅಂತ ಕೇಳಲೇಬೇಕು ಅವನಿಗೆ ಯುದ್ಧಕ್ಕೆ ಕರೀತಾ ಇದ್ದಾನೆ ನನ್ನ ಅಂತ ಬಂದ್ರಂತೆ ಆ ಕಡೆಗೆ ಸತಸ್ ಸತಸ್ಯ ಚಾಪ ನಿರ್ಘೋಷ ಕುಪಿತೋ ರಾಕ್ಷಸೇಶ್ವರ ರಾಕ್ಷಸೇಶ್ವರ ಕುಂಭಕರ್ಣ ಕುಪಿತನಾಗಿ ಚಾಪ ನಿರ್ಘೋಷದಿಂದ ಧನುರ್ಘೋಷದಿಂದ ಅಮೃಶ್ಯಮಾಣಃ ಸಹಿಸಲಾರದೆ ಆ ಘೋಷವನ್ನ ಅಂತ ಅದನ್ನು ಅಂತ ಅಭಿದುದ್ರಾವ ರಾಘವಂ ರಾಮನ ಕಡೆಗೆ ಧಾವಿಸ್ತಾನೆ ಅಂದರೆ ಪ್ರಜ್ಞೆ ಕಳೆದು ಹೋಗಿದೆ ಅಂತ ಸ್ಥಿತಿಯಲ್ಲಿ ಧಾವಿಸ್ತಾನೆ ಏನಾದ್ರೂ ವಿವೇಕ ಒಂಚೂರು ಇದ್ದಂಗೆ ಅನಿಸಿದ್ದಿಲ್ಲ ಇದೆಲ್ಲ ನೋಡಿದಾಗ ಅಲ್ಲಿ ಆಗ ಅವನು ಮುಂದೆ ಬಂತು ವಿಭೀಷಣ ನಿಂತಾನ್ ಈ ಸಂಭಾಷಣೆ ಹೇಳ್ಬೇಕಾಗಿದೆ ನಮಗೆ ಅದಕ್ಕಾಗಿ ಪುನರ್ಗುಕ್ತಿ ಮಾಡ್ತಾ ಇದ್ದೇವೆ ಅವನು ಮುಂದೆ ಬಂದು ವಿಭೀಷಣ ನಿಂತಾನ್ ರಾಮನಿಗೂ ಕುಂಭಕರ್ಣನಿಗೂ ಮಧ್ಯೆ ಅವನಿಗೆ ಅಡ್ಡಲಾಗಿ ಕುಂಭಕರ್ಣನಿಗೆ ಅಡ್ಡಲಾಗಿ ಬಂದು ನಿಂತಾನಂತೆ ಪುರಸ್ತ ರಾಘವಸ್ಯ ರಾಮನಿಗಾಗಿ ಅಂತ ಗದಾಯುಕ್ತೋ ವಿಭೀಷಣ ಕೈಯಲ್ಲಿ ಗದೆಯನ್ನು ಹಿಡಿದು ವಿಭೀಷಣ ಬಂದು ಅಂತ ಅಭಿತುದ್ರಾವ ಬೇಗ ನಾನು ಅಷ್ಟೇ ವೇಗದಿಂದ ಅಣ್ಣನ ಕಡೆ ಧಾವಿಸಿದನಂತೆ ಅವನ ಎಷ್ಟು ವೇಗದಿಂದ ರಾಮನ ಕಡೆ ಧಾವಿಸಿ ಬರ್ತಾ ಕುಂಭಕರ್ಣ ಅದೇ ವೇಗದಿಂದ ಅವನ ಕಡೆಗೆ ಯಾರ ಕಡೆಗೆ ಯಾರು ಭ್ರಾತ ಭ್ರಾತರ ಮಾಹವಿ ಸಹೋದರ ಸಹೋದರನ ಕಡೆಗೆ ಅಂದರೆ ಅಣ್ಣನ ಮೇಲೆ ತಮ್ಮ ಕೈ ಎತ್ತಾ ಇದ್ದಾನೆ ನಿನ್ನ ರಾಮನ ವಿಷಯಕ್ಕೆ ಬರಬೇಡೇನೆ ಅಂತ ಒಂದು ಭಾವ ಇದೆ ಅಲ್ಲಿ ವಿಭೀಷಣ ಅಣ್ಣ ಏನಾಯಿತು ಅಂತ ಆ ಸಂಭಾಷಣೆ ವಿಭೀಷಣಂ ಪೂರ್ವ ದೃಷ್ಟವಾ ಕಾಣಿಸ್ತವನಿಗದು ವಿಭೀಷಣ ಇದ್ದಾನೆ ಎದುರುಗಡೆಗೆ ಅಂತ ವಿಭೀಷಣ ಆಗಿದ್ದರೆ ಅಂತ ಕಾಣಿಸ್ತು ಅಂತ ಯಾಕೆಂದರೆ ಕಾಣಿಸ್ತಂಥ ವ್ಯಕ್ತಿತ್ವ ಅದು ವಿಭೀಷಣನದ್ದು ಅಂತಹ ಸಾತ್ವಿಕ ಅವನು ವಿಭೀಷಣಂ ಪೂರ್ವ ದುಷ್ಟ ಕುಂಭಕರ್ಣ ಒಬ್ಬರು ವೇದಿದಂ ಏನು ಅವನು ಶುರು ಅದೇ ಅದೇ ಧಾಟಲು ಶುರು ಮಾಡ್ತಾನೆ ಪ್ರಹರಸ್ವ ಅಂತ ಹೊಡಿ ತಮ್ಮನಿಗಣ್ಣ ಹೇಳೋದು ಪ್ರಹರಸ್ವರಣೇ ಶೀಘ್ರಂ ಬೇಗ ಹೊಡಿ ಅಂತ ಕ್ಷತ್ರಧರ್ಮೇ ಸ್ಥಿರೋಭವ ಕ್ಷತ್ರಧರ್ಮ ಕ್ಷತ್ರಿಯ ಧರ್ಮ ಅದು ಪಾಲನೆ ಮಾಡೋದನ್ನು ಮುಂದಿನ ಮಾತುಗಳು ಬಹಳ ಆಸಕ್ತಿದಾಯಕವಾಗಿದೆ ಸ್ನೇಹಂ ಪರಿತ್ಯಜ್ಯ ಬಿಡು ಅಣ್ಣ ತಮ್ಮನ ಬಾಂಧವ್ಯವನ್ನು ವ್ಯಂಗ್ಯ ಮಾಡ್ತಿರೋದೆಲ್ಲ ಇದು ರಾಘವಸ್ಯ ಪ್ರಿಯಂ ಗುರು ರಾಮನಿಗೆ ಪ್ರಿಯವಾದ್ದನ್ನು ಮಾಡು ರಾಮನಿಗೆ ಬೇಕಾದ್ದನ್ನು ಮಾಡು ಪಾತ್ರ ಪರಿಚಯ ಆಗುತ್ತೆ ಈಗ ಅಂತ ಅವನೇನೊಂದು ಪರಿಚಯ ಆಗುತ್ತೆ ಈಗ ಅಂತ ಕುಂಭಕರ್ಣ ಅಂತ ಅಂಥ ಸನ್ನಿವೇಶಗಳು ಬಂದಾಗ ಅವರ ಜೀವ ಹೊರಗೆ ಬರುತ್ತೆ ಅಂತ ಅವರ ಆತ್ಮ ತಾನೇನು ತೋರಿಸುತ್ತೆ ಅಂತ ಕುಂಭಕರ್ಣ ತೋರಿಸ್ತಾ ಇದ್ದಾನೆ ತಾನೇನು ಅಂತ ಪ್ರಾತೃಸ್ನೇಹಂ ಪರಿತ್ಯಜ್ಯ ಇದು ಸುಳ್ಳು ಅಣ್ಣ ತಮ್ಮನ ಬಾಂಧವ್ಯ ಬಿಡು ಇದನ್ನ ಅಂತ ರಾಘವಸ್ಯ ಪ್ರಿಯಂಕುರು ಗುರುಗಳಾದರೂ ಇದನ್ನೇ ಹೇಳಬೇಕು ಈ ಉಡಿದ ಬಾಂಧವ್ಯ ಎಲ್ಲ ಸುಳ್ಳಪ್ಪ ರಾಮನೇ ಸತ್ಯ ಅವನ ಸೇವೆ ಮಾಡು ಅದನ್ನೇ ಹೇಳ್ತಾನೆ ಕುಂಭಕರ್ಣ ವಿಭೇಷಣನಿಗೆ ಹಾಗಾಗಿ ನನಗೆ ಹೊಡಿ ತವನು ಹೇಳೋದು ಪ್ರಹರಸ್ವ ಅಂತ ಮುಂದಿನ ಮಾತು ನಿಮಗೆ ಇನ್ನೂ ವಿಚಿತ್ರ ಅನ್ಸುತ್ತೇನೆ ಅಸ್ಮತ್ ಕಾರ್ಯಂ ಕೃತಂ ವತ್ಸ ಎಸ್ತೊಂ ರಾಮ ಉಪಾಗತ ಹೋಗ ನೀನು ರಾಮನಿಗೆ ಶರಣಾದ್ಯೋ ಇಲ್ಲವೋ ಆಯಿತು ನಮ್ಮ ಕೆಲಸ ಅಸ್ಮತ್ ಕಾರ್ಯಂ ಕೃತಂ ನಮ್ಮ ಕೆಲಸ ಆಯಿತು ನಾವೇನು ಮಾಡಬೇಕಾಗಿತ್ತು ಮಾಡಿದಾಗ ಆಯಿತು ನೀನು ನಂಬುತ್ತೀರ ಇದನ್ನು ಅಂತ ಕುಂಭಕರ್ಣನ ಮಾತುಗಳು ಇದು ಅಸ್ಮತ್ ಕಾರ್ಯಂ ಕೃತಂ ವತ್ಸ ನಾನು ಮಾಡಬೇಕಾದ್ದನ್ನು ನೀನು ಮಾಡಿದೆ ನಾವೆಲ್ಲ ಮಾಡಬೇಕಾಗಿದ್ದನ್ನು ನೀನು ಮಾಡಿದೆ ರಾಮ ರಾಮೋಪಾಗತ ತ್ವಮೇಕೋ ನೀನೊಬ್ಬನೇ ಲೋಕಿ ರಾಕ್ಷಸ ಲೋಕದಲ್ಲಿ ರಾಕ್ಷಸ ಪ್ರಪಂಚದಲ್ಲಿ ರಾಕ್ಷಸ ಸಮೂಹದಲ್ಲಿ ನೀನೊಬ್ಬನೇ ಏನು ಸತ್ಯ ಧರ್ಮಾಭಿರಕ್ಷಿತ ಸತ್ಯರಕ್ಷಕ ಧರ್ಮ ರಕ್ಷಕ ಅಂದರೆ ಯಾರು ನೀನೊಬ್ಬ ಅಂತ ಮತ್ತೆಲ್ಲ ನಾವು ಹಾಳಾಗೋದ್ವಲ್ಲು ನೀನೊಬ್ಬ ಒಳ್ಳೆಯವನು ಅಂತ ಈ ಮಾತು ನೋಡಿ ನಾಸ್ತಿ ಧರ್ಮಾಭಿರಕ್ತಾನ ವ್ಯಸನಂತು ಕದಾಚನ ಯಾರು ಧರ್ಮಾಭಿರಕ್ತರಾಗಿ ಅಂದರೆ ಪ್ರೀತರಾಗಿ ಧರ್ಮದ ಮೇಲೆ ಬಲವಿಟ್ಕೊಂಡಿರ್ತಾರೋ ಯಾರು ಅವರಿಗೆ ಆಪತ್ತಿ ಇಲ್ಲಪ್ಪ ಅವ್ರಿಗೆ ನಾಶ ಇಲ್ಲ ನಿನಗೆ ನಾಶ ಇಲ್ಲ ನಿಮಗೆ ಆ ಉಳಿದು ವರ್ಣನೆಗಳು ನಂಬಬೇಕು ಅಂತ ಅನ್ಸೋದಿಲ್ಲ ಇದನ್ನು ನೋಡಿದರೆ ಸಂತಾನಾರ್ಥಂ ತ್ವಮೇವೈಕ ಕುಲಸ್ಯಾಸ ಭವಿಷ್ಯಸಿ ಇಡೀ ನಮ್ಮ ಕುಲಕ್ಕೆ ಸಂತಾನ ಕುಳಿಯೋನು ನೀನು ಅಂತ ನೀನೊಬ್ಬನೇ ಅಂತ ಭವಿಷ್ಯ ಬರೀ ಹೇಳ್ಬಿಡ್ತಾನೆ ಸಂತಾನಾರ್ಥಂ ಕುಲಸ್ಯ ತ್ ತ್ವಮೇವೈಕ ತ್ವಮೇವ ಏಕ ನೀನೊಬ್ಬನೇ ಒಬ್ಬೊಬ್ಬನೇ ನೀನು ತ್ವಮೇವ ಏಕಃ ಕುಲಾಸ್ಯ ಭವಿಷ್ಯಸಿ ಈ ಕುಲಕ್ಕೆ ಉಳಿಯೋ ಕೂಡಿ ನೀನೊಬ್ಬನೇ ಈ ಕುಲ ಮುಂದುವರಿದರು ನಿನ್ನಿಂದ ಮುಂದುವರಿಯುತ್ತೆ ಮುಂದಿನ ಮಾತನಾಡಿ ರಾಘವಸ್ಯ ಪ್ರಸಾದ ರಾಮನ ಕೃಪೆಯಿಂದ ರಾಮನ ದಜೆಯಿಂದ ತ್ವಂ ರಾಕ್ಷಸಾಮ್ರಾಜ್ಯ ಮಾಪ್ಸಿಸಿ ರಾಕ್ಷಸರ ರಾಜ್ಯಕ್ಕೆ ನೀನು ದೊರೆಯಾಗ್ತೀಯ ಲಂಕೇಶ್ವರನಾಗ್ತೀಯ ನೀನು ಇಲ್ಲಿ ಏನಾದರೂ ರಾಮನ ಮೇಲಾಗಲಿ ವಿಭೀಷಣನ ಮೇಲಾಗಲಿ ಏನಾದ್ರು ಚೂರು ಬೇರೆ ಭಾವನೆ ಇದೆಯಾ ಅಂತ ಇಷ್ಟು ಹೇಳ್ದವನು ಕೊನೆಗೆ ಹೇಳಿದಂತೆ ಸರಿ ಪಕ್ಕಕ್ಕೆ ಸರಿ ಅಂತ ಪ್ರಕೃತ್ಯ ನಮ್ಮ ದುರ್ದೃಷ್ಟ ಶೀಘ್ರ ಮಾರ್ಗ ಆದ ಪಕ್ರಮ ಬೇಗ ಸರಿದು ಪಕ್ಕಕ್ಕೆ ಹೋಗ್ಬಿಡು ಆ ಕಡೆಯಿಂದ ನ ಸ್ಥಾತವ್ಯಂ ಪುರಸ್ತ ಅನ್ಮೆ ಅಣ್ಣ ನಾನು ಹೇಳ್ತಿರೋದು ನಿನಗೆ ತಮ್ಮನಿಗೆ ಅಪ್ಪಣೆ ಅನ್ನೋ ಹಾಗೆ ನನ್ನ ಸ್ಥಾತವ್ಯಮ್ದೇನು ನಿಲ್ಕೂಡೋದಲ್ಲಿ ಕೊನೆಗೊಂದು ಸತಿ ನಾನು ಹೇಳಿದ ಮಾತನ್ನು ಕೇಳು ಅಣ್ಣನಾಗಿ ನಾನನ್ನು ಪಾಲನೆ ಮಾಡು ಒಂದು ಕಡೆ ನನಗೊಂದು ಆ ಗೌರವ ಸಿಗಲಿ ಅಂತ ಯಾಕೆ ಅಂದರೆ ಸಂಭ್ರಮ ನಷ್ಟಚೇತ ಸಹ ಬುದ್ಧಿಯೇ ನಷ್ಟ ಆಗೋ ಹೊತ್ತು ನನಗಿದು ಅಂತ ನನ್ನ ಚೇತಸ್ಸೇ ಇಲ್ಲವಾಗುವಂಥ ಹೊತ್ತು ಈ ಯುದ್ಧದ ಗಾಬರಿಯಲ್ಲಿ ಯುದ್ಧದ ಸಂಭ್ರಮದಲ್ಲಿ ನನಗೆ ಬುದ್ಧಿ ಇರೋದಿಲ್ಲಪ್ಪ ಹಾಗಾಗಿ ನವೇದ್ಮಿ ಸಂಯೋಗಿ ಶಕ್ತ ಸ್ವಾನ್ ಪರಾನ್ವ ಅನ್ನ ಶಾಚಾರ ಯಾರು ನನ್ನವರು ಯಾರು ಪರರು ಅಂತ ಗೊತ್ತಾಗೋದಿಲ್ಲ ನನಗೆ ಯುದ್ಧ ಸಮಯದಲ್ಲಿ ಹಾಗಾಗಿ ಸರಿ ಪಕ್ಕಕ್ಕೆ ಗೊತ್ತಾಗದೆ ನಿನ್ನ ಮೇಲೆ ನಾನು ಕೈ ಎತ್ತಿ ಏನಾದರೂ ನಿನಗೆ ತೊಂದರೆ ಆದರೆ ಅಂತ ತಾಯಿ ತನ್ನ ಮಗುವಿನ ಮೇಲೆ ಏನು ಕಾಳಜಿ ಮಾಡ್ಬೋದು ಅಂತ ಕಾಳಜಿ ಮಾಡ್ತಾ ಇದ್ದಾನೆ ಅಲ್ಲಿ ಆ ಧ್ವನಿ ನೋಡಿ ಸ್ವಾನ್ ಪರಾನ್ವ ಅನ್ಬೇಕಾದ್ರೆ ಅಂದರೆ ಅವನು ಪರ ಅಂತ ಇವನಿಗೆ ಇಲ್ಲವೇ ಇಲ್ಲ ಅಂತ ಈಗಲೂ ಕೂಡ ಅಂತ ನನ್ನವನು ಅಂತ ಅನ್ನೋ ಭಾವ ಇದೆ ಅವನಿಗೆ ವಿಭೀಷಣನ ಕುರಿತು ಅಂತ ನೀನು ನನ್ನವನು ಅಂತ ನೀ ಉಳಿಬೇಕು ಅಂತ ಅಂದರೆ ರಾವಣ ವಿಭೀಷಣದ ಮಧ್ಯೆ ವಿಭೀಷಣ ಅವನು ಅಂತ ಆತ್ಮದಿಂದ ಅಂತ ಅಲ್ಲಿ ಅವನು ಹೋಗ್ತಾನೆ ಅಂತ ನೀನು ರಾಜ್ಯವನು ಅಂತ ಅವನ ಬಗ್ಗೆ ಏನು ಭಾವನೆ ಇದೆ ನೋಡಿ ರಾಮನ ಬಗ್ಗೆ ಗೌರವ ನೋಡಿ ಅವನ ದೆಯಿಂದ ಅವನ ಕೃಪೆಯಿಂದ ನೀನು ರಾಜನಾಗ್ತೀಯ ಹಾಗಾಗಿ ರಕ್ಷಣೆಯ ವತ್ಸ ಆ ಶಬ್ದ ಪ್ರಯೋಗ ಮಾಡ್ತಾನೆ ವತ್ಸ ಮಗು ಅಂತ ಈ ವತ್ಸ ಶಬ್ದ ಇರುವುದೇ ಹಸುವಿನ ಕರುವಿನ ವಿಷಯದಲ್ಲಿ ಅಂತ ವತ್ಸಲ ಅನ್ನೋದು ಹಸುವಿಗೆ ಇರುವಂಥದ್ದು ಅಂತ ವಾತ್ಸಲ್ಯ ಅದೆಲ್ಲ ಅಲ್ಲಿಂದ ಬಂದಿರುವಂಥದ್ದು ಹಸುವಿನ ಕರುವಿಗೆ ಇರುವಂಥದ್ದು ಮೂಲತಃ ಅದು ಅಂತ ಆ ಬಗೆಯ ಪ್ರೀತಿಯನ್ನು ತೋರಿಸ್ತಾನೆ ವತ್ಸಾನ್ ಮೇ ರಕ್ಷಣೆ ಯೋಚಿಸಿ ನಾನು ಕಾಪಾಡಬೇಕು ನಿನ್ನ ನನಗೆ ನೀನು ರಕ್ಷಣೀಯ ಅಂತ ಉಳಿಸಲೇಬೇಕು ನಿನ್ನ ನಾನು ಕೊನೆಯ ಮಾತು ಸತ್ಯಮೇತದ್ಬ್ರ ಭೀಮಿತೆ ಇದು ಸತ್ಯ ಸಾಯೋನು ಸುಳ್ಳು ಹೇಳೋದಿಲ್ಲ ಅಂತ ಅವ್ನು ಸಾಯೋನು ಅವನಿಗೂ ಗೊತ್ತದು ಸತ್ಯಮೇತದ್ಬ್ರ ಭೀಮಿತೆ ಅಂತ ಇದನ್ನು ನೋಡಿದರೆ ಮನಸ್ಸು ಕರಗದಿರಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಪಾತ್ರದ ಬಗ್ಗೆ ಇರೋ ಕಲ್ಪನೆ ಬೇರೆ ಆಗುತ್ತೆ ಅಂತ ಎಂಥವನು ಇವನು ನಿಜವಾಗಿ ಎಷ್ಟು ದೊಡ್ಡವನು ಅಂತ ಆಗ ವಿಭೀಷಣ ಹೇಳಿದನಂತೆ ಅಣ್ಣ ನಾನು ಹೇಳಿದೆ ಕುಳದ ರಕ್ಷಣೆಗೆ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳಿದೆ ಯಾರೂ ಕೇಳೋ ನನ್ನ ಅನ್ನ ನನ್ನ ರಾಮ ರಾಮಮಾಗತ ಹಾಗಾಗಿ ಕೊನೆಗೆ ನಾನು ನಾನೊಬ್ಬನಾದರೂ ರಾಮನೊಟ್ಟಿಗಿರಬೇಕು ಅಂತ ರಾಮನಿಗೆ ಒಂದು ಶರಣಾದೆ ಅನ್ನುವಾಗ ಕಣ್ಣಲ್ಲಿ ನೀರು ತುಂಬಿತು ವಿಭೀಷಣನಿಗೆ ಅಶ್ರಪೂರ್ಣಾಕ್ಷ ಆ ವಿಭೀಷಣ ಅಲ್ಲಿಂದ ಅತ್ತ ಸರಿದು ಹೋಗ್ಬಿಡ್ತಾನೆ ಎಲ್ಲೋ ಏಕಾಂತಕ್ಕೆ ಹೋಗಿ ಅರ್ಥ ಕೂತ್ಕೊಂಡವನ ಬರುತ್ತೆ ರಾಮಾಯಣದಲ್ಲಿ ಆ ವಿಭೀಷಣ ಅದು ಈಗಾಯಿತು ನನ್ನ ನನ್ನ ಅಣ್ಣನ ಸ್ಥಿತಿ ಅಂತ ಇಷ್ಟು ಒಳ್ಳೆಯವನು ಇಷ್ಟು ದೊಡ್ಡವನು ಇಷ್ಟು ಶಕ್ತಿವಂತ ಒಂದು ಚೂರು ರಾವಣನ ಎದುರು ನಿಂತು ಗಟ್ಟಿಯಾಗಿ ಇಲ್ಲ ನಾನು ನಿನ್ನ ಜೊತೆಗಿಲ್ಲ ಅಂತ ಬರದೇ ಬರೆದೇರದಿಂದ ಹೀಗಾದ ಅಲ್ಲಿವರೆಗೆ ಅವನು ಅಣ್ಣನಿಗೆ ನೀನು ಮಾಡಿದ ತಪ್ಪು ಅಂತ ಹೇಳ್ತಾನೆ ನಿನ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳ್ತಾನೆ ಎಲ್ಲ ಹೇಳೋನು ನೀನು ಇದು ಮಾಡಿದ್ರೆ ನಿನ್ನ ಜೊತೆ ನಾನಿಲ್ಲ ಅಂತ ಹೇಳೋದಿಲ್ಲ ಅಂತ ವಿಭೀಷಣ ಎದ್ದು ಬಂದ ಹಾಗೆ ಎದ್ದು ಬರಲಿಕ್ಕೆ ಸಿದ್ಧನಿಲ್ಲ ಎದ್ದು ಬರೋಕ್ಕೆ ಶಕ್ತಿ ಇಲ್ಲ ಅಂತ ಸಿದ್ಧ ಇಲ್ಲ ಅನ್ನೋದಕ್ಕಿಂತ ಅಷ್ಟೇ ಕಾರಣಕ್ಕೆ ಹಾಳಾಗಿ ಹೋದ ಇಲ್ದಿದ್ರೆ ವಿಭೀಷಣನ ಜಾಗ ಕುಂಭಕರ್ಣ ಬರೋನು ಅಂತ ಮತ್ತೆ ರಾಮಾಯಣದ ಚಿತ್ರ ತುಂಬ ಬೇರೆ ಆಗೋದು ಅಂತ ಅವನ ಶಕ್ತಿಗೆ ಅದ್ಭುತವಾಗಿರುವ ಶಕ್ತಿ ಅವನಿಗಿರೋದು ಅವನು ಹದಿನಾಲ್ಕು ಲೋಕಗಳನ್ನು ಅನಂತ ಕಾಲ ಅವನು ಅಷ್ಟು ಶಕ್ತಿ ಉಳ್ಳವನು ವಿವೇಕಿ ಕೂಡ ಹೌದು ಅಂತ ಆ ಪಾತ್ರದ ಒಂದೇ ಒಂದು ದೌರ್ಬಲ್ಯ ಏನು ಅಂದರೆ ರಾವಣನನ್ನು ಬಿಟ್ಟು ಬರುವ ಶಕ್ತಿ ಅವನಿಗಿಲ್ಲ ಬಿಟ್ಟು ಬರುವ ಶಕ್ತಿ ಅವನಿಗಿಲ್ಲ ಹಾಗೆ ನಮಗೆ ಅಂಥವ್ರ ಜೊತೆ ಸೇರಿಕೊಂಡು ನಮಗೆ ಅವನು ಬಿಟ್ಟು ಬರುವ ಶಕ್ತಿ ಇಲ್ಲದೆ ಇದ್ದು ಬಿಟ್ಟರೆ ಕುಂಭಕಣ್ಣನಿಗೆ ಅದಕ್ಕಾಗತ್ತೆ ಸಾತ್ವಿಕರು ನಮಗೆ ಅಳ್ಬೇಕಾಗತ್ತೆ ಒಳ್ಳೆಯವನು ಏನು ಮಾಡೋದು ಅನ್ನೋ ಹಾಗಾಗತ್ತೆನು ಆ ಶಕ್ತಿ ನಮಗೆ ಬೇಕು ಅಂತ ಆ ಸಮಯದಲ್ಲಿ ಅದೆಷ್ಟು ನೋವಾದರೂ ಅದನ್ನೇನು ಅನರ್ಥ ಆಗುತ್ತೆ ಅಂತ ಅನಿಸಿದ್ರು ಬಿಟ್ಟೇ ಬರಬೇಕು ಅಂತ ಇಲ್ಲ ಅಂತ ನೀನು ಅಮಾರ್ಗವನ್ನು ಅನುಸರಿಸಿದ ಮೇಲೆ ನೀನು ಪಾಪಿ ಆದಮೇಲೆ ನಿನ್ನಟ್ಟು ನಾನು ಇಲ್ಲ ಅಂತನ್ನುವಂಥ ಛಾತಿ ನಮಗೆ ಬೇಕು ಅದು ವಿಭೀಷಣನಿಗಿತ್ತು ಅದಕ್ಕೆ ಅವನು ವಿಭೀಷಣನಾದ ಕುಂಭಕರ್ಣನಿಗೆ ಇರಲಿಲ್ಲ ಹಾಗಾಗಿ ಅವನ ಪತನ ಆಯಿತು ಅಂತ ನಾವು ವಿಭೀಷಣರಾಗಬೇಕು ಹರೇರಾಮ